ಹಾಯ್ ಎಲ್ಲರಿಗೂ ಕನ್ನಡ ಟೆಕ್ ಸವಾರಿಯ ಹೊಸ ಒಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ಒಂದು ಸೂಪರ್ ಅಪ್ಲಿಕೇಶನ್ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ನಾವು ನಮ್ಮ ಸ್ಮಾರ್ಟ್ಫೋನ್ಗೆ ಸ್ಕ್ರೀನ್ ಲಾಕ್ ಇಡುತ್ತೇವೆ ಆದರೆ ನಾವು ಇಟ್ಟ ಸ್ಕ್ರೀನ್ ಲಾಕ್ ಅಥವಾ ಪಾಸ್ವರ್ಡ್ ಒಂದೆರಡು ಬಾರಿ ನಮ್ಮ ಫ್ರೆಂಡ್ಸ್ ನೋಡಿದರೆ ಅವರಿಗೆ ನಮ್ಮ ಲಾಕು ಗೊತ್ತಾಗಿ ಬಿಡುತ್ತದೆ ಆದರೆ ಈ ಅಪ್ಲಿಕೇಶನ್ನಲ್ಲಿ ಆ ರೀತಿ ಆಗುವುದಿಲ್ಲ ಯಾಕೆಂದರೆ ಇದರಲ್ಲಿ ನಿಮಿಷ ನಿಮಿಷಕ್ಕೂ ಪಾಸ್ವರ್ಡ್ ಚೇಂಜ್ ಆಗ್ತಾ ಇರುತ್ತೆ ಈಗ ಇಟ್ಟ ಪಾಸ್ವರ್ಡ್ ಇನ್ನೊಂದು ನಿಮಿಷದಲ್ಲಿ ಬೇರೆಯಾಗಿರುತ್ತದೆ ಮತ್ತೊಂದು ನಿಮಿಷದಲ್ಲಿ ಮತ್ತೆ ಚೇಂಜ್ ಆಗುತ್ತೆ ಅದರಿಂದ ನಾವು ಎಲ್ಲರ ಮುಂದೆ ಪಾಸ್ವರ್ಡ್ ತೆರೆದು ಮತ್ತೆ ಅವರಿಗೆ ಫೋನ್ ಕೊಟ್ಟರೆ ಅವರಿಗೆ ತೆರೆಯಲು ಸಾಧ್ಯವಾಗುವುದಿಲ್ಲ ಕಾರಣ ಪಾಸ್ವರ್ಡ್ ಚೇಂಜ್ ಆಗಿರುತ್ತದೆ ಬಹಳ ಸಿಂಪಲ್ ಆಗಿರುವ ಈ ಒಂದು ಅಪ್ಲಿಕೇಶನ್ ಇದರ ಬಗ್ಗೆ ಒಂದು ಅರವತ್ತು ಪರ್ಸೆಂಟ್ ಜನರಿಗೆ ಗೊತ್ತಿರುವುದೇ ಇಲ್ಲ ಇದು ಯಾವ ಅಪ್ಲಿಕೇಶನ್ ಮತ್ತು ಯಾವ ರೀತಿಯಾಗಿ ಯೂಸ್ ಮಾಡೋದು ಅನ್ನೋದನ್ನು ನೋಡೋಣ ಇದಕ್ಕೋಸ್ಕರ ನಿಮ್ಮ ಫೋನ್ನಲ್ಲಿರುವ ಪ್ಲೇಸ್ಟೋರಿಗೆ ಹೋಗಿ ಸ್ಕ್ರೀನ್ ಲಾಕ್ ಟೈಮ್ ಪಾಸ್ವರ್ಡ್ ಎಂಬ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಈ ಅಪ್ಲಿಕೇಶನ್ಗೆ ಫೋರ್ ಪಾಯಿಂಟ್ ಫೋರ್ ರೇಟಿಂಗ್ಸ್ ಇದೆ ಮತ್ತು ಫೈವ್ ಮಿಲಿಯನ್ಸ್ ಡೌನ್ಲೋಡ್ಸ್ ಇದೆ ಫ್ರೆಂಡ್ಸ್ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಬಿಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಉಪಯುಕ್ತವಾದ ಮಾಹಿತಿಗಳು ತಕ್ಷಣ ನಿಮಗೆ ಲಭಿಸುತ್ತದೆ ಇನ್ಸ್ಟಾಲ್ ಆದ ಅಪ್ಲಿಕೇಶನನ್ನು ಓಪನ್ ಮಾಡಿ ಓಪನ್ ಆದ ತಕ್ಷಣ ಪರ್ಮಿಷನ್ಗೆ ಅಲ್ಲೋ ಎಂದು ಕ್ಲಿಕ್ ಮಾಡಿಕೊಡಿ ಇಲ್ಲಿ ನೋಡಿ ಹಲವಾರು ಆಪ್ಷನ್ಗಳಿವೆ ವಾಲ್ಪೇಪರ್ ಥೀಮ್ ವೈಬ್ರೇಟ್ ಈ ರೀತಿಯಾಗಿ ಹಲವಾರು ಅಪ್ಲಿಕೇಶನ್ ಇದೆ ಅದೇ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಯೂಸ್ ಮಾಡಿಕೊಳ್ಳಿ ಇಲ್ಲಿ ನೋಡಿ ಎನೆಬಲ್ ಲಾಕ್ ಇದನ್ನು ಆನ್ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಮತ್ತೆ ಪರ್ಮಿಷನನ್ನು ಎಲ್ಲೋ ಮಾಡಿಕೊಡಬೇಕು ಪರ್ಮಿಷನ್ ಆನ್ ಮಾಡಿಕೊಟ್ಟ ನಂತರ ರಿಕವರಿ ಪಾಸ್ಕೋಡ್ ಒಂದು ರಿಕವರಿ ಕ್ವಶನ್ ಕೇಳ್ತಾರೆ ಅದಕ್ಕೊಂದು ಆನ್ಸರ್ ಮಾಡಿಟ್ಟಿರಬೇಕು ಫ್ರೆಂಡ್ಸ್ ಇದರಲ್ಲಿ ಸೆಟ್ಟಿಂಗ್ ಇರೋದು ಇಷ್ಟೇ ಸಿಂಪಲ್ ಆಗಿದೆ ಏನು ಜಾಸ್ತಿ ಕಿರಿಕಿರಿಲ್ಲ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿ ನಂತರ ನಿಮ್ಮ ಫೋನ್ ಲಾಕ್ ಆಗಿ ಅನ್ಲಾಕ್ ಮಾಡುವಾಗ ಈ ರೀತಿಯಾಗಿ ಕಾಣಸಿಗುತ್ತದೆ ಸ್ಲೈಡ್ ಟು ಅನ್ಲಾಕ್ ಸ್ಲೈಡ್ ಮಾಡಿದಾಗ ಪಾಸ್ಕೋರ್ಡ್ ಕೇಳುತ್ತದೆ ಇದಕ್ಕೆ ನೀವು ಯಾವುದೇ ಪಾಸ್ಕೋರ್ಡ್ ಓಡಿದ್ರೂ ಓಪನ್ ಆಗೋಲ್ಲ ನಾವು ಯಾವುದೇ ರೀತಿಯ ಪಾಸ್ವರ್ಡ್ ಇದಕ್ಕಿಂತ ಮುಂಚೆ ಸೆಟ್ ಮಾಡಿಲ್ಲ ಈ ಅಪ್ಲಿಕೇಶನಲ್ಲಿ ನೋಡಿ ಯಾವುದೇ ಅಪ್ಲಿಕೇ ಯಾವುದೇ ಪಾಸ್ವರ್ಡನ್ನು ಓಡಿದ್ರೂ ಓಪನ್ ಆಗ್ತಾನೇ ಇಲ್ಲ ಜಾಸ್ತಿ ಕನ್ಫ್ಯೂಸ್ ಮಾಡಬೇಡಿ ಇದರ ಪಾಸ್ ಇದರ ಪಾಸ್ಕೋಡ್ ಏನೆಂದರೆ ನಮ್ಮ ಫೋನ್ನಲ್ಲಿರುವ ಟೈಮ್ ಈಗ ಮೂರು ಗಂಟೆ ಐವತ್ತ್ಮೂರು ನಿಮಿಷ ಆಗಿದೆ ಝೀರೋ ತ್ರೀ ಫೈ ತ್ರೀ ನೋಡಿ ನಮ್ಮ ಫೋನ್ನಲ್ಲಿರುವ ಎಕ್ಸಾಕ್ಟ್ ಆದ ಟೈಮನ್ನು ಕೊಟ್ಟಾಗ ಮಾತ್ರ ಈ ಅಪ್ಲಿಕೇಶನ್ ಓಪನ್ ಆಗುತ್ತೆ ಇದು ನಿಮಿಷ ನಿಮಿಷಕ್ಕೂ ಚೇಂಜ್ ಆಗ್ತಾನೇ ಇರುತ್ತೆ ಈ ರೀತಿಯಾಗಿ ಈ ಅಪ್ಲಿಕೇಶನನ್ನು ಯೂಸ್ ಮಾಡ್ಬೋದು ಇದು ಯಾರಿಗೂ ಅಷ್ಟಾಗಿ ಗೊತ್ತಾ ಗೊತ್ತಿಲ್ಲ ಈ ಅಪ್ಲಿಕೇಶನ್ ಬಗ್ಗೆ ನೋಡಿ ಈಗ ಮೂರು ಗಂಟೆ ಐವತ್ನಾಲ್ಕು ನಿಮಿಷ ಆಗಿದೆ ಸ್ಲೈಟ್ ಟು ಅನ್ಲಾಕ್ ಯಾವ ಪಾಸ್ವರ್ಡ್ ಹೊಡೆದ್ರು ಅವಾಗ ಹೊಡೆದಿದ್ದು ಝೀರೋ ತ್ರೀ ತ್ರೀ ನೋಡಿ ಅದಕ್ಕೂ ಓಪನ್ ಆಗ್ತಾನೇ ಇಲ್ಲ ಈಗ ಇರುವ ಟೈಮ್ ಝೀರೋ ತ್ರೀ ಫೈವ್ ಫೋರ್ ಓಪನ್ ಆಯಿತು ಈ ರೀತಿಯಾಗಿ ಈ ಅಪ್ಲಿಕೇಶನನ್ನು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾದಲ್ಲಿ ಶೇರ್ ಮತ್ತು ಲೈಕ್ ಮಾಡಿ